ಲೋಕ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಲ್ಲಿ ನಾಡಿದ್ದು ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತೆ. ಬಹುತೇಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಲಾಗುತ್ತೆ. ಸುಮಾರು 20 ರಿಂದ 22 ಕ್ಷೇತ್ರಗಳಿಗೆ ಆಯ್ಕೆ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೂ ಕೂಡ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆ. ಆ ಹಿಂಟ್ ಅನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸಾಕಷ್ಟು ಜನ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಸ್ವಲ್ಪ ದಿನದಲ್ಲೇ ನೋಡ್ತಾ ಇರಿ ಅಂತ ಹೇಳ್ಕೊಂಡಿದ್ರು. ಕೆ ಸುಧಾಕರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಗೆ ಬಂದ್ರೆ ಅವರಿಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಚಿಂತನೆಯಲ್ಲಿ ಇದೆ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಿದೆ. ಈ ನಿಟ್ಟಲ್ಲಿ ನಾಳೆ ಬೆಂಗಳೂರಲ್ಲಿ, ನಾಡಿದ್ದು ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಒಂದು ಸಂಭಾವ್ಯ ಲಿಸ್ಟ್ ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ಮೊದಲ ಹಂತದಲ್ಲಿ ಯಾವುದೇ ತಕರಾರ್ ಇಲ್ಲದಂತ ಕ್ಷೇತ್ರಗಳು, ಸಿಂಗಲ್ ನೇಮ್ ಇರಬೇಕು, ಜೊತೆಗೆ ಯಾವುದೇ ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರದು ಅಂತ ಕ್ಷೇತ್ರಗಳಲ್ಲಿ ಹೆಸರನ್ನ ಫೈನಲ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದೆ. ಒಂದು ಸರ್ವೆ ಆಧಾರದ ಮೇಲೆ ಕ್ಯಾಂಡಿಡೇಟ್ ಗಳನ್ನ ಫೈನಲ್ ಮಾಡೋದು, ಮತ್ತೊಂದು ಆಯಾ ಸ್ಥಳೀಯ ಮಟ್ಟದ ನಾಯಕರನ್ನ ಆಲ್ರೆಡಿ ಕರೆಸಿ ಮಾತುಕತೆ ಎಲ್ಲ ನಡೆಸಿದ್ದಾಗಿದೆ. ಯಾರ ಪರ ಅವರು ಒಲವಿದೆ, ಯಾರ ಹೆಸರನ್ನ ಸೂಚಿಸಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಸೂಚಿಸಿದ್ದಾರೆ, ಆ ನಿಟ್ಟಲ್ಲೂ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಹೈಕಮಾಂಡ್ ಗೆ ಆಲ್ರೆಡಿ ತಲುಪಿಸಿದ್ದಾಗಿದೆ. ಈಗ ಫೈನಲ್ ಮಾಡೋದೊಂದೇ ಬಾಕಿ ಇರೋದು. ಇನ್ನು ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಇನ್ನೂ ಬಹಳ ಜನ ಕಾಂಗ್ರೆಸ್ ಗೆ ಬರ್ತಾರೆ. ಎಸ್ಟಿ ಸೋಮಶೇಖರ್ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ರು. ಇನ್ನು ಶಿವರಾಮ್ ಹೆಬ್ಬಾರ್ ನಿನ್ನೆ ಸಿಎಂ ಜೊತೆ ವೇದಿಕೆ ಶೇರ್ ಮಾಡ್ಕೊಂಡಿದ್ರು. ಅವರಿಬ್ಬರೇ ಅಲ್ಲ, ಬಹಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋರಿದ್ದಾರೆ. ಯಾರೆಲ್ಲ ಬರ್ತಾರೆ ಅನ್ನೋ ಗುಟ್ಟು ಈಗಲೇ ಹೇಳಕ್ಕಾಗಲ್ಲ. ಸ್ಥಳೀಯ ಮಟ್ಟದಲ್ಲೂ ಕಾರ್ಯಕರ್ತರಿಗೆ ನಾನು ಹೇಳಿದ್ದೀನಿ, ಪಕ್ಷಕ್ಕೆ ಕರ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಅಲ್ಲಪ್ಪ, ಅದೊಂದೇ ಸುಮ್ಮನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಯಾಕೆ ಹೇಳ್ತಾ ಇದ್ರಿ? ಯಾಕೆ ಮಾತು? ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ, ಲೋಕಲ್ ಅಲ್ಲಿ ಯಾರು ಇದಾರೆ ಎಲ್ಲ ಸೇರಿಸ್ಕೊಳ್ಳಿ ಅಂತ, ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವೆಲ್ಲ ಗುಡ್ ನೀಡ, ನೀವು ರೈಡ್ ಆದಾಗ ಒಂಥರ ತೋರಿಸಿದ್ರಿ, ಅರೆಸ್ಟ್ ಮಾಡಿದಾಗ ಒಂಥರ ತೋರಿಸಿದ್ರಿ, ಬಿಡುಗಡೆ ಮಾಡಿದಾಗ ಒಂಥರ ತೋರಿಸಿದ್ರಿ, ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ? ಇನ್ನು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ಧಾಂತ ಒಪ್ಪಿ ಬಂದ್ರೆ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬಹುದು, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಶಿರಸಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ವೇದಿಕೆ ಶೇರ್ ಮಾಡ್ಕೊಂಡಿದ್ರು, ಆ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ಧಾಂತವನ್ನ ಯಾರು ಕಾಂಗ್ರೆಸ್ನ ಸಿದ್ಧಾಂತವನ್ನ ಒಪ್ಪಿಕೊಂಡು ಬರ್ತಾರೆ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊತೀವಿ. ಯಾವಾಗಲೂ ರಾಜಕೀಯ ನಿಂತು ನೀರಲ್ಲ, ಗೊತ್ತಾಯ್ತಾ? ನಿಂತು ನೀರಲ್ಲ ರಾಜಕೀಯ, ಈಗ ನಿಂತು ನೀರಲ್ಲ. ಈಗ ನನ್ನ ಜೊತೆ ಮಾತಾಡಿಲ್ಲ ಹೆಬ್ಬಾರು ಕಾಂಗ್ರೆಸ್ ಸೇರ್ಕೊತೀನಿ ಅಂತ, ಇವತ್ತಿನವರೆಗೂ ಮಾತಾಡಿಲ್ಲ. ಒಂದು ವೇಳೆ ಸೇರ್ಕೊತೀವಿ ಅಂತಂದರೆ ಹೆಬ್ಬಾರಿ ಅಂತಲ್ಲ ಯಾರೇ ಆದರೂ ಕೂಡ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನವ್ರನ್ನ ಕೇಳ್ಬಿಟ್ಟೇ ತಗೊಳ್ಳೋದು. ಉತ್ತರ ಕನ್ನಡ ಈಗ ಆಯಾ ಜಿಲ್ಲಾ ಲೀಡರ್ಗಳಿರ್ತಾರಲ್ಲ, ಬ್ಲ್ಯಾಕ್ ಕಮಿಟಿ, ಬ್ಲ್ಯಾಕ್ ಡಿಸ್ಟಿಕ್ ಪ್ರೆಸಿಡೆಂಟು, ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ಅವ್ರನ್ನೆಲ್ಲ ಕೇಳ್ಬಿಟ್ಟೇ ತಗೊಳ್ಳೋದು. ನಾವು ಬೈಪಾಸ್ ಮಾಡಿ ಜಿಲ್ಲೆಯವ್ರನ್ನ ಯಾರನ್ನು ಕೂಡ ಸೇರಿಸ್ಕೊಳ್ಳಲ್ಲ, ಪಾರ್ಟಿಯವ್ರನ್ನ ಕೇಳ್ಬಿಟ್ಟೆ ಸೇರಿಸ್ಕೊಳ್ಳೋದು. ಯಾರನ್ನೇ ಸೇರಿಸ್ಕೊಳ್ಳಿ, ಹೆಬ್ಬಾರೇ ಅಂತಲ್ಲ, ಎನಿಬಡಿ ಇಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ವಾಂಟ್ಸ್ ಟು ಜಾಯಿನ್ ಕಾಂಗ್ರೆಸ್ ಪಾರ್ಟಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಚಿದಾನಂದ ಪಟೇಲ್, ಕಾಂಗ್ರೆಸ್ ನಾಳೆ ಬೆಂಗಳೂರಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾರೆ. ಈಗ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಿಕೆಟ್ ಫೈನಲ್ ಮಾಡುವಂಥ ಚಾನ್ಸಸ್ ಇಲ್ಲಿ. ಒಂದು ಪ್ರಾಬ್ಲಮ್ ಇದೆ, ಈಗ ಬಿಜೆಪಿಯಿಂದ ಕರ್ಕೊಂಡು ಬಂದು ಅವ್ರಿಗೆ ಕೆಲವು ಕಡೆ ಟಿಕೆಟ್ ಕೊಡೋಣ ಅಂತ ವೇಟ್ ಮಾಡ್ತಾ ಇದಾರಲ್ಲ, ಫಾರ್ ಎಕ್ಸಾಂಪಲ್ ಶಿವರಾಮ್ ಹೆಬ್ಬಾರ್ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾಯಕರ ವಿರೋಧ ಇದೆ, ಇದನ್ನು ಯಾವ ಥರ ಶಮನ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಿದೆ? ಇನ್ನು ಫೈನಲ್ ಲಿಸ್ಟ್
ಶರ್ಮಿತ ಶೆಟ್ಟಿ ನೀತಿ ಸಂಹಿತೆ ಜಾರಿಯಾದ ಕೂಡಲೇ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಉತ್ತರ ಕರ್ನಾಟಕದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅವರಿಂದ ತೆರವಾಗತಕ್ಕಂಥ ಯಲ್ಲಾಪುರ ಕ್ಷೇತ್ರವನ್ನು ಅವರ ಪುತ್ರ ವಿವೇಕ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಮತ್ತೊಂದು ಕಡೆ ಎಸ್ಟಿ ಸೋಮಶೇಖರ್ ಅವರನ್ನು ಬೆಂಗಳೂರು ಉತ್ತರ ಅಥವಾ ಮೈಸೂರು ಕೊಡಗು ಕ್ಷೇತ್ರಕ್ಕೆ ನಿಲ್ಲಿಸುವ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಆದರೆ ಎಸ್ ಟಿ ಸೋಮಶೇಖರ್ ನಾನು ಲೋಕಸಭೆ ಚುನಾವಣೆಗೆ ನಿಲ್ಲಲ್ಲ, ಆದರೆ ವಿಧಾನಸಭೆ ಚುನಾವಣೆಗೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಮತ್ತು ಬೆಂಗಳೂರು ಉತ್ತರ ಮತ್ತು ಮೈಸೂರಿನಲ್ಲಿ ನಾನು ಚುನಾವಣಾ ಪ್ರಚಾರವನ್ನು ಮಾಡ್ತೀನಿ ಅಂತೇಳಿ ಮನವಿಯನ್ನು ಮಾಡುವಂಥದ್ದು. ಈ ಎಲ್ಲದರ ನಡುವೆ ಕೂಡ ನಾಳೆ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ಕರೆದಿರುವಂಥದ್ದು. ಲೋಕಸಭೆ ಚುನಾವಣೆ ಟಿಕೆಟ್ ಸಂಬಂಧಪಟ್ಟಕ್ಕೆ ಆಯ್ಕೆ ಸಂಬಂಧಪಟ್ಟಕ್ಕೆ 28 ಕ್ಷೇತ್ರಗಳು ಯಾರೆಲ್ಲ ನಿಲ್ಲಬೇಕು ಎಂಬುದರ ಬಗ್ಗೆ ಈಗಾಗಲೇ 2 ಜನರ ಪಟ್ಟಿಯನ್ನು ಕಾಂಗ್ರೆಸ್ನ ಕೆಪಿಸಿಸಿಯಿಂದ ಕಳಿಸ್ಕೊಡಲಾಗುತ್ತೆ. ನಂತರ March 10 CEC ಸಭೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ದೆಹಲಿಯಲ್ಲಿ ನಡೆಯುತ್ತಿರುವಂಥದ್ದು. ಈ ಸಭೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಹಾಜರಾಗ್ತಾರೆ. ಈ ಒಂದು ಸಭೆಯಲ್ಲಿ ಅಂತಿಮವಾಗಿ 28 ಕ್ಷೇತ್ರಗಳಿಗೆ ಯಾರನ್ನ ಕಣಕ್ಕಿಳಿಸಬೇಕು, ಅದರಲ್ಲಿ ಬಹುತೇಕ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು March 10 ಅಥವಾ 13ನೇ ತಾರೀಕು ಅನೌನ್ಸ್ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ಗರ್ವ ವಾಪಸ್ಗೆ ಬಹಳಷ್ಟು ಜನರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಮತ್ತು ಮಾಜಿ ಆರೋಗ್ಯ ಸಚಿವರು ಆಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಅವರು ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಈಗಾಗಲೇ ಅವರು ಕಾಂಗ್ರೆಸ್ನ ಅನೇಕ ನಾಯಕರನ್ನು ಸಂಪರ್ಕ ಮಾಡಿದ್ರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಎಲ್ಲದರ ನಡುವೆ ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ಅವರನ್ನ ಉತ್ತರ ಕನ್ನಡ ಅಭ್ಯರ್ಥಿಯಾಗಿ ನಿಲ್ಲಿಸುವಂಥದ್ದು. ಒಂದು ವೇಳೆ ಅದು ಅನಂತಕುಮಾರ್ ಹೆಗಡೆ ಇರ್ಬೋದು, ಇತರ ಯಾರೇ ಇರ್ಬೋದು, ಸಮರ್ಥ ಅಭ್ಯರ್ಥಿಯನ್ನ ಕಾರಣಕ್ಕಾಗಿ ಶಿವರಾಮ್ ಹೆಬ್ಬಾರ್ ಜೊತೆ ಮಾತುಕತೆ ನಡೆಸಿರುವಂಥದ್ದು. ಮತ್ತೊಂದು ಕಡೆ ಖಾನಾಪುರದ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಕೂಡ ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ಗೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮರಾಠ ಮತಗಳಿರುವ ಕಾರಣಕ್ಕಾಗಿ ಅವರು ಕೂಡ ಸ್ವತಃ ಮರಾಠರಾಗಿದ್ದರಿಂದ ಎಲ್ಲೊಂದು ಕಡೆ ಮರಾಠ ಮತಗಳು, OBC ಮತಗಳು, ಅಲ್ಪಸಂಖ್ಯಾತ ಮತಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳನ್ನು ಪಡಿಬಹುದು ಎಂಬುದು ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಆದರೆ ಇದೀಗ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಎಲ್ಲೊಂದು ಕಡೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಡಲ್ಲ ಎಂಬ ಮಾತು ಕೇಳಿ ಬಂದಿತ್ತು. ಆದರೆ ಕಳೆದ 3 ತಿಂಗಳಲ್ಲೂ ಆಕ್ಟಿವ್ ಆಗಿರ್ತಕ್ಕಂಥ ಸಂಸದ ಅನಂತಕುಮಾರ್ ಹೆಗಡೆ ಅವರು ಇದೀಗ ಖಾನಾಪುರ ಸೇರಿದಂತೆ ಅನೇಕ ಕಡೆ ಕಾರ್ಯಕರ್ತರ ಸಭೆಯನ್ನು ನಡೆಸಿರುವಂಥದ್ದು. ಆದರೆ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರುವಂಥದ್ದು, ಗ್ಯಾರಂಟಿ ಯೋಜನೆ ಶೇಕಡ 70% ಸಕ್ಸಸ್ ಆಗಿರುವಂಥ, ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ಮೇಲೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಮತಗಳಾಗಿ ಅವು ಪರಿವರ್ತನೆ ಆಗಬೇಕು. ಹಾಗಾಗಿ ನೀವು ಟಾರ್ಗೆಟ್ 20 ಕೊಟ್ಟಿರುವಂಥದ್ದು. ಇದೀಗ ಇರೋ ಕಡೆ ಮೋದಿ ಅಲೆ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ಒಂದಷ್ಟು ಆಂಟಿ ವಿಚಾರಗಳು, ಅದು ಪಾಕಿಸ್ತಾನ ಪರ ಘೋಷಣೆ ಇರುವಂಥದ್ದು ಮತ್ತು ಕಾಂಗ್ರೆಸ್ನ ಇತ್ತೀಚಿನ ನಡವಳಿಕೆಗಳ ವಿಚಾರಗಳು ಇರತಕ್ಕಂಥದ್ದು, ಈ ಎಲ್ಲ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಸರ್ವೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ 20-24 ಸೀಟುಗಳು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಎಂಬ ಸರ್ವೆ ವರದಿ ಇರುವಂಥದ್ದು. ಹಾಗಾಗಿ ಚಿಂತಿತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದಷ್ಟು ಸ್ಟ್ರಾಟಜಿ ಮಾಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಕನಿಷ್ಠ ಡಬಲ್ ಡಿಜಿಟ್ ಅಂದರೆ 10 ಸ್ಥಾನಗಳಾದರೂ ಗೆಲ್ಲಬೇಕೆಂಬುದು ಅವರ ಲೆಕ್ಕಾಚಾರ. ಹಾಗಾಗಿ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ದೆಹಲಿಯಲ್ಲಿ ಚುನಾವಣಾ ಸಮಿತಿ ಸಭೆ ಇರತಕ್ಕಂಥದ್ದು. ಚುನಾವಣಾ ಸಮಿತಿ ಸಭೆಯಲ್ಲಿ 5ಕ್ಕೂ ಹೆಚ್ಚು ಸೀಟುಗಳನ್ನ ಕರ್ನಾಟಕ ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆ ಸೀಟುಗಳನ್ನ ಅನೌನ್ಸ್ ಮಾಡಿದ ನಂತರ ಕಾಂಗ್ರೆಸ್ ಪಕ್ಷ ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಲಿದೆ ಅಂತ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಅಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ಮತ ನಮ್ದು, ಲೀಡರ್ಶಿಪ್ ಇನ್ಯಾರೋ ಬಳಿಯೋ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಎಸ್ಸಿ ಮಹದೇವಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಗೆಲ್ಸಿದ್ರು ಕೂಡ ಸಿಎಂ ಸ್ಥಾನ ಕೊಡಿ ಅನ್ನೋ ಕೇಳುವಂತ ಪರಿಸ್ಥಿತಿ ಇದೆ. ನಾವು ನಮ್ಮ ನಾಯಕತ್ವ ಬೆಳೆಸದೇ ಇರೋದೇ ಇದಕ್ಕೆಲ್ಲ ಕಾರಣ. ನಾವು ಸಿಎಂ ಆಗಿಲ್ಲ, ಅಂಬೇಡ್ಕರ್ ಬಳಿಕ ದಲಿತ ನಾಯಕ ಸಿಗಲಿಲ್ಲ ಅಂಥೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಾಗಲಿ ನಾನಾಗಲಿ ನೀತಿ ರೂಪಿಸುವ ಜಾಗದಲ್ಲಿ ಇಲ್ಲ, ನಾವು ಸಿಎಂ ಆಗಲಿಲ್ಲ, ಅಂಬೇಡ್ಕರ್ ಬಳಿಕ ಮತ್ತೊಬ್ಬ ದಲಿತ ನಾಯಕ ಸಿಗಲಿಲ್ಲ, ಕರ್ನಾಟಕದಲ್ಲಿ ಪ್ರಭಾವಿ ದಲಿತ ನಾಯಕರು ಇದ್ದರೂ ಕೂಡ ಸಿಎಂ ಸ್ಥಾನ ಸಿಗಲಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಮಟ್ಟದ ಎಸ್ಸಿ ಎಸ್ಟಿ ನೌಕರರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ, ನಾನು ಪಾಲಿಸಿ ಮೇಕಿಂಗ್ ಸ್ಥಾನದಲ್ಲಿ ಇಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಮೊನ್ನೆ ಸಚಿವರು ಲೋಕಸಭೆ ಚುನಾವಣೆಗೆ ನಿಲ್ಲಿಸೋ ವಿಷಯವಾಗಿ ಒಂದು ಟಾಂಗ್ ಅನ್ನ ಮಹದೇವಪ್ಪ ಬಹಿರಂಗವಾಗಿಯೇ ಕೊಟ್ಟರು. ಇವತ್ತು ನೋಡಿದ್ರೆ ದಲಿತ ಸಿಎಂ ವಿಷಯ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಈ ಅಸಮಾಧಾನ ಇದೆಯಲ್ಲ, ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿರೋದು, ಇದು ಎಲೆಕ್ಷನ್ ಟೈಮ್ನಲ್ಲಿ ಯಾವ ತರ ಎಫೆಕ್ಟ್ ಬೀರ್ಬಹುದು ಕಾಂಗ್ರೆಸ್ಗೆ? ಎಕ್ಸಾಕ್ಟ್ಲಿ ಶರ್ಮಿತಾ, ಅದರ ಒಂದು ಮುಂದುವರಿದ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟರ್ ಎಸ್ ಎನ್ ಮಹದೇವಪ್ಪನವ್ರನ್ನ ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಆಚರಿಸಬೇಕು ಅಂತ ಹೇಳಿ ಈಗ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ನಾಯಕರು ಚಿಂತನೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು. ಇದಕ್ಕೆ ಡಾಕ್ಟರ್ ಎಸ್ ಎನ್ ಮಹದೇವಪ್ಪನವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಒಂದು ಮುಂದುವರಿದ ಭಾಗವಾಗಿಯೇ ನಿನ್ನ ಎಸ್ಸಿ ನೌಕರರ ಸಮಾವೇಶದಲ್ಲಿ ತಿಮ್ಮೇಗೌಡ ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ.
ಕಾಂಗ್ರೆಸ್ ಅಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ಬೆಂಗಳೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಮತ ನಮ್ದು ಲೀಡರ್ಶಿಪ್ ನೋಡಿದ್ರೆ ಇನ್ಯಾರದ್ದೋ ಬಳಿ ಇದೆ, ನಾವು ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ಇಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಸಮರ್ಥ ದಲಿತ ನಾಯಕರು ಇದ್ರೂ ಕೂಡ ಅವರನ್ನ ಸಿಎಂ ಮಾಡಲಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಎರಡನೇ ಲಿಸ್ಟ್ನಲ್ಲಿ ಎಷ್ಟು ಕ್ಷೇತ್ರ? ದೋಸ್ತಿ ಕ್ಷೇತ್ರ ಸಸ್ಪೆನ್ಸ್ಗೆ ತೆರೆ ಬೀಳುತ್ತಾ, ಯಾರಿಗೆ ಮಂಡ್ಯ, ಮೈತ್ರಿ ಲೆಕ್ಕಾಚಾರ ಹೇಗಿದೆ? ಇದು ಬಿಜೆಪಿ ಲೋಕತಂತ್ರದ ಸ್ಟೋರಿ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಕೂಡ ಭರ್ಜರಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಎರಡನೇ ಲಿಸ್ಟ್ನಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರು ಇರುತ್ತಾ ಅನ್ನೋ ಕುತೂಹಲ ಇದೆ. ಸಂಜೆ 5 ಗಂಟೆಗೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಮೊದಲ ಲಿಸ್ಟ್ನಲ್ಲಿ ಕರ್ನಾಟಕದಿಂದ ಯಾವುದೇ ಗೊಂದಲ ಇಲ್ಲದ ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು, ಅದು ಸುಳ್ಳಾಯಿತು. ಸೊ ಇವತ್ತಿನ ಸಭೆಯಲ್ಲಿ ಒಂದು ಡಿಸಿಷನ್ಗೆ ಬರ್ತಾರೆ ನಾಯಕರು ಅಂತ ಹೇಳಲಾಗ್ತಾ ಇದೆ. ದೆಹಲಿ ನಿವಾಸದಲ್ಲಿ BSY ಮತ್ತು ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ಇವತ್ತು ಸಮಾಲೋಚನೆಯನ್ನು ನಡೆಸಲಾಗುತ್ತೆ ಸಭೆಯಲ್ಲಿ. ಶೆಟ್ಟರ್ಗೆ ಲೋಕಸಭಾ ಟಿಕೆಟ್ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಉತ್ತರ ಮಧ್ಯ ಕರ್ನಾಟಕ ಕರಾವಳಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಚಾನ್ಸಸ್ ಇದೆ. ಸುಮಾರು 10 ರಿಂದ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ಚಾನ್ಸಸ್ ಇದೆ. ನಾನಾಗಲೇ ಹೇಳಿದ್ನಲ್ಲ, ಸಿಂಗಲ್ ಹೆಸರು, ಗೊಂದಲ ಇಲ್ಲದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ಚಾನ್ಸಸ್ ಇದೆ. ಪ್ರಮುಖವಾಗಿ ಈಗಿರುವಂಥ ಕುತೂಹಲ ಮಂಡ್ಯ, ಹಾಸನ, ತುಮಕೂರು ಇಂಥ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಯಾಕಂದರೆ ದೋಸ್ತಿ ನಾಯಕರು JDSಗೆ ಕೊಡಬೇಕು ಅಂತೇಳಿ ಪಟ್ಟು ಹಿಡ್ಕೋತಿದ್ದಾರೆ. ಇವತ್ತು ಸಾಯಂಕಾಲ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕೆ ನಾನು ಬಂದಿದ್ದೇನೆ. ಸರ್, ಇವತ್ತು CEC ಮೀಟಿಂಗ್ ಇದೆಯಾ ಸರ್ ಇವತ್ತು, ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ, ಎಲ್ಲರ ಸಮಕ್ಷಮ. ಉಳಿದಂಥ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನು ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಸರ್, ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗಬಹುದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಎಷ್ಟು ಆಗುತ್ತೆ, ಎಷ್ಟು ಕ್ಷೇತ್ರ? ಇನ್ನು ಮಂಡ್ಯ ಲೋಕಸಭೆ ಟಿಕೆಟ್ ನನಗೆ ಸಿಗುತ್ತೆ 100% ಅಂತ ಮೊನ್ನೆ ಸುಮಲತಾ ವಿಶ್ವಾಸದಿಂದ ಹೇಳಿದ್ರು. ಬಟ್ ಇವತ್ತು 500% ನನಗೆ ಮಂಡ್ಯ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಬಿಜೆಪಿ ಶಿಸ್ತಿನ ಪಕ್ಷ ಘೋಷಣೆ ಬಳಿಕ ಗೊತ್ತಾಗುತ್ತೆ, ಬಟ್ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಸುಮಲತಾ ಮತ್ತೊಮ್ಮೆ ಹೇಳಿದ್ದಾರೆ. ನನಗೆ 500% ಮಂಡ್ಯದಿಂದ ಟಿಕೆಟ್ ಬಿಜೆಪಿಯಿಂದ ಘೋಷಣೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಸುಮಲತಾ ಅವರು ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಫಸ್ಟ್ ಲಿಸ್ಟ್ನಲ್ಲಿ ಕರ್ನಾಟಕದಿಂದ ಹೆಸರುಗಳು ಫೈನಲ್ ಆಗಿರಲಿಲ್ಲ, ಬಟ್ ಈಗ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಗೊಂದಲ ಇಲ್ಲದ ಕ್ಷೇತ್ರಗಳಲ್ಲಿ. ಈಗಿರುವಂಥ ಕುತೂಹಲ ಮಂಡ್ಯ ಇರ್ಬೋದು, ಹಾಸನ, ತುಮಕೂರು ಇಂಥ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡ್ತಾರಾ, ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ. ಎಟ್ ದ ಸೇಮ್ ಟೈಮ್ ಸುಮಲತಾ ಅವರ ಹೆಸರನ್ನ ಬಿಜೆಪಿ ನಾಯಕರು ಶಿಫಾರಸೆ ಮಾಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಇತ್ತು, ಬಟ್ ಇವರು 500% ಕನ್ಫರ್ಮ್ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಶರ್ಮಿತಾ, ಇನ್ನೂ ಕೂಡ ಯಾರಿಗೂ ಕೂಡ ಕ್ಲಾರಿಟಿ ಅಂತ ಇನ್ನೂ ಕೂಡ ಕೊಟ್ಟಿಲ್ಲ ಹೈಕಮಾಂಡ್ ನಾಯಕರು. ಈಗಾಗಲೇ ಒಂದು ಕಡೆಗೆ HD ಕುಮಾರಸ್ವಾಮಿ ಅವರು ಕೂಡ ಮಂಡ್ಯವನ್ನು ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಲಿ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಕೂಡ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನೋದು ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿಯೇ ಈಗಾಗಲೇ ಪ್ರವಾಸವನ್ನು ಕೂಡ ಶುರು ಮಾಡಿದ್ದಾರೆ. ಆದರೆ BJP ಮತ್ತು JDS ನಡುವೆ ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಇವತ್ತು ಅಥವಾ ನಾಳೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ ಬಳಿಕವಾಗಿಯೇ ಹಾಸನ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಏನು JDSಗೆ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಅಂತಿಮವಾದ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಇದು ಒಂದು ಭಾಗ ಆದರೆ ಇನ್ನು ಮತ್ತೊಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಸಭೆ ಕೂಡ ನಡೀತಾ ಇರುವಂಥದ್ದು. BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ನೇತೃತ್ವದಲ್ಲಿ ಸಂಜೆ ಮಹತ್ವದ ಮಾತುಕತೆ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಆಯ್ಕೆ ಮಾಡುವಂಥ ನಿಟ್ಟಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ಮಾಡಲಾಗುತ್ತೆ. ಅಂತಿಮವಾಗಿ March 8 ಅಂದರೆ ದೆಹಲಿಯಲ್ಲಿ ನಡೆಯುವಂತಹ CEC ಮೀಟಿಂಗ್, ಅಂದರೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಏನಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಅಂತಿಮವಾಗಿ
ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನು ಹೆಸರುಗಳನ್ನ ಶಿಫಾರಸನ್ನು ಮಾಡ್ತಾರೆ, ಆ ಒಂದು ಹೆಸರುಗಳನ್ನ ಸಿಸಿ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಮಾಡುವಂತ ನಿಟ್ಟಲ್ಲಿ ನರೇಂದ್ರ ಮೋದಿ ಅವರು ಖುದ್ದು ಮಾಡ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಕ್ಷೇತ್ರಗಳಿಗೆ ಹಾಲಿ ಸಂಸದರು ಸೇರಿದಂತೆ ಪ್ರಬಲ ಅಭ್ಯರ್ಥಿಗಳನ್ನ ಈಗಾಗಲೇ 2-3 ಹೆಸರುಗಳನ್ನ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಹೆಸರನ್ನ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ಗೆ ಶಿಫಾರಸು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಕೂಡ ಆ ಒಂದು ಹೆಸರಿನ ಸಮೇತವಾಗಿ ಅಲ್ಲಿ ದೆಹಲಿಯಲ್ಲಿ ಇವತ್ತು ಸಂಜೆ ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಹೆಸರುಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂತಿಮವಾಗಿ ಜೆಪಿ ನಡ್ಡಾ ಅವರು ಸರ್ವೆ ಮತ್ತೆ ತಮ್ಮದೇ ಆದಂತಹ ಒಂದಷ್ಟು ಕರ್ನಾಟಕಕ್ಕೆ ಸೀಮಿತವಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವೆಲ್ಲ ಆಧಾರಗಳನ್ನು ಇಟ್ಕೊಂಡು ಅಂದ್ರೆ ಸರ್ವೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಲೆಕ್ಕಾಚಾರದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅಂತಿಮವಾಗಿ ಆ ಒಂದು ಹೆಸರುಗಳನ್ನ ಸಿಸಿ ಸಭೆಗೆ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಅಂತಿಮವಾಗಿ ನರೇಂದ್ರ ಮೋದಿ ಅವರು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಬಗ್ಗೆ ತೀರ್ಮಾನವನ್ನು ಮಾಡಿದರೆ ಬಹುತೇಕವಾಗಿ ಇನ್ನೊಂದೆರಡು ದಿನಗಳಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಂದ್ರೆ ಒಂದು 10-15 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಪಟ್ಟಿ ಪ್ರಕಟ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂತದ್ದು. ಈಗಾಗಲೇ ಯಾವಾಗ ಪಟ್ಟಿ ಪ್ರಕಟ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತೋ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರು ಕೂಡ ಈಗಾಗಲೇ ಹಾವೇರಿಯಿಂದ ಟಿಕೆಟ್ ಪಡೆಯುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಜೊತೆ ಕೂಡ ಮಾತುಕತೆ ನಡೆಸಿರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಈ ಒಂದು ಸಭೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಆಲಿಸಂತರಿಗೆ ಕೈ ತಪ್ಪುತ್ತಾ, ಮತ್ತೆ ಹೊಸಬರಿಗೆ ಮಣೆ ಆಗ್ತಾರೆ, ಹೀಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮಿಳ ಇನ್ಫಾರ್ಮೇಶನ್ ಗೆ. ಮಂಡ್ಯ ಕಾಂಗ್ರೆಸ್ ಅಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ. ಡಾಕ್ಟರ್ ಎಚ್ ಎನ್ ರವೀಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಿಸೈನ್ ಮಾಡಿದ್ದಾರೆ. ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ರವೀಂದ್ರ, ಸ್ಟಾರ್ ಚಂದ್ರುಗೆ ಟಿಕೆಟ್ ಫೈನಲ್ ಅನ್ನೋ ವದಂತಿ ಇದೆ. ಅವರು ಕೂಡ ಕ್ಷೇತ್ರದಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾರೆ, ಹಾಗಾಗಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ರವೀಂದ್ರ. ಯಾವುದೇ ಪಕ್ಷಕ್ಕೆ ನಾನೀಗ ಸೇರ್ಪಡೆ ಆಗುದಿಲ್ಲ, ಅದು ನಿಮ್ಗೆ ಬಂದಿರಲಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ, ನಾನು ಹುದ್ದೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದೀನಿ. ಬಹಳ ಸ್ಪೆಸಿಫಿಕ್ ಆಗಿ ಟೇಕ್ ಹೋಮ್ ಮೆಸೇಜ್ ತರ ಹೇಳ್ತೀನಿ, ನನ್ನ ಪಕ್ಷ. ಇನ್ನು ಚಿಕ್ಕಮಗಳೂರು ಕಾಂಗ್ರೆಸ್ ಅಲ್ಲಿ ಗೋ ಬ್ಯಾಕ್ ಅಭಿಯಾನ ಜೋರಾಗಿದೆ. ಜಯಪ್ರಕಾಶ್ ಹೆಗಡೆ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್ ನಡೀತಾ ಇದೆ. ಕಷ್ಟಕಾಲದಲ್ಲಿ ಕೈಕೊಟ್ಟವರು ಬೇಡ ಅಂತೇಳಿ ಕಾಂಗ್ರೆಸ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತೇಳಿ ಆಗ್ರಹ ಕೇಳಿಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಹೆಗಡೆ ಅಭಿಯಾನ ನಡೆಸ್ತಾ ಇದ್ದಾರೆ. ಇನ್ನು ಸಿಎಂಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕಾರ್ಯಕರ್ತರು. ಕನ್ನಡಿಗ ಅಭಿಮಾನಿ ಡಾಕ್ಟರ್ ಜಿಎಚ್ ಶಂಕರ್ ಬರೆದ ಪತ್ರದಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದು ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಬಡ ಕಲಾವಿದರಿಗಾಗಿ ದೊಡ್ಡ ಆಸ್ಪತ್ರೆ ನಿರ್ಮಿಸಿ ಅಂಥೇಳಿ ಮನವಿ ಪತ್ರ ಬರೆದಿದ್ರು. ಕನ್ನಡಿಗ ಅಭಿಮಾನಿಯ ಇಚ್ಛೆಯಂತೆ ಆಸ್ಪತ್ರೆ ನಿರ್ಮಿಸಲು ಮುಂದಾದ ತಲೈವ ಚೆನ್ನೈನ ಹೊರವಲಯದಲ್ಲಿ ಆಸ್ಪತ್ರೆ ನಿರ್ಮಿಸಲು 12 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಈ ಜಾಗ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಕರ್ನಾಟಕ ಬಹುಜನ ಫೆಡರೇಷನ್ಗೆ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಜಿಎಚ್ ಶಂಕರ್. ಫೆಡರೇಷನ್ ಹೆಸರಲ್ಲಿ ರಜನಿ ನಿವಾಸದ ವಿಳಾಸಕ್ಕೆ ನೇರ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಆಸ್ಪತ್ರೆ ಕಟ್ಟಿಸೋಕೆ ರಜನಿ ಮುಂದಾಗಿದ್ದಾರೆ. ಹಿನ್ನೆಲೆಯಲ್ಲಿ ರಜನಿ ಸಹೋದರ ಸತ್ಯನಾರಾಯಣ ಅವರನ್ನು ಭೇಟಿ ಮಾಡಿ ಶಂಕರ್ ಅಭಿನಂದಿಸಿದ್ದಾರೆ. ಬೆಂಗಳೂರಲ್ಲೂ ಬಡವರಿಗೆ ಕಲಾವಿದರಿಗೆ ದೊಡ್ಡ ಆಸ್ಪತ್ರೆ ನಿರ್ಮಿಸಲಿ ಅಂಥೇಳಿ ಮತ್ತೊಂದು ಪತ್ರ ಬರೀತೀನಿ ಅಂಥೇಳಿ ರಜನಿ ಅಭಿಮಾನಿ ಹೇಳಿದ್ದಾರೆ.